हाय फ्रेंड्स वेलकम टू आनीस किचन नानियतु अवरे कालनु गुज्जु माड़ याव तर अंत माड़ोण बन्नी सो इल्ल अवरे कालनु वन बौल तकोंडिदीनि आलूगड्डे वन बौल तकोंडिदीनि बदनेकाय वन बौल तकोंडिदीनि कैप्सिकम वन अर्ध बौल तकोंडिदीनि बन्नी इदक्के याव याव इंग्रीडियंट्स हाकबेकु मसाले अंत हेळ्कोड्तीनि मोदलिगे वन बौल ತುರಿದುಕೊಂಡಿರೋದು ತೆಂಗಿನಕಾಯಿ ಸೊ ಇಲ್ಲಿ ನಾನು ಚಕ್ಕೆ ಲವಂಗ ತಗೊಂಡಿದ್ದೀನಿ ಒಂದು ಲವಂಗ ಒಂದು 8-10 ತಗೊಂಡ್ರೆ ಆಯಿತು ಚಕ್ಕೆ ಒಂದು 3-4 ಚಕ್ಕೆ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸಳು ಒಂದು 10-15 ಗಸಗಸೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದು ನೀವು ಯಾತಕ್ಕೆ ಹಾಕ್ತೀರಾ ಅಂದರೆ ತಿಕ್ಕಕ್ಕೆ ಬರಬೇಕು ನಿಮ್ಮ ಗ್ರೇವಿ ಅಂದರೆ ಇದು ನಾವು ಪುಡಿ ಮಾಡ್ತೀನಿ ಪುಡಿ ಮಾಡಿ ಹಾಕಿದ್ದೀನಿ ಧನಿಯಾ ಪೌಡರ್ 3 ಟೇಬಲ್ ಸ್ಪೂನು ಶುಂಠಿ ಒಂದೆರಡು ಇಂಚಷ್ಟು ಅಚ್ಚಕಾಯಿ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಇನ್ನು ಹಾಕೋಬೋದು ಇಲ್ಲ ಚಿಲ್ಲಿ ಹಾಕ್ಕೊಂಡವರು ಬೇಕಾದರೆ ಇದು ಆಪ್ಷನಾಗಿ ಇಟ್ಕೊಳ್ಬೋದು ಇನ್ನು ಖಾರ ಬೇಕನ್ನೋರು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಈಗ ಮೊದಲಿಗೆ ನಾನು ಕೊಬ್ಬರಿ ಹಾಕ್ತೀನಿ ನೆಕ್ಸ್ಟ್ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸಳುಗಳು ಹಾಕೊಳ್ಳೋಣ ನೆಕ್ಸ್ಟ್ ಶುಂಠಿ ಹಾಕೊಳ್ತಾ ಇದ್ದೀನಿ ಮತ್ತೆ ಈಗ ಧನಿಯಾ ಪೌಡರ್ ಹಾಕೊಳ್ಳೋಣ ಇವಾಗ ಗಸಗಸೆ ಪುಡಿ ಮಾಡಿರೋ ಗಸಗಸೆ ಹಾಕೊಳ್ತಾ ಇದ್ದೀನಿ ಸಾಚ್ಕಾಯಿ ಪುಡಿ ಹಾಕೊಳ್ಳೋಣ ಈರುಳ್ಳಿ ಏನು ದೋಸೆ ಅದು ಹಾಕೊಳ್ಳೋಣ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಮೊದಲಿಗೆ ನಾನಿವಾಗ ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಸೋ ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೋಣ ಸೊಲ್ಡಿ ಪೇಸ್ಟ್ ನುಣ್ಣಗಾಗಿದೆ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಸೋ ಒಂದು ಪಾತ್ರೆ ಇಟ್ಟು ಒಲೆ ಮೇಲೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸೋ ಅದು ಬಿಸಿ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು 2-3 ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕೂಡ ಹಾಕ್ತೀನಿ ಸೊ ಇವಾಗ ಆಗಿದೆ ಸೊ ಇವಾಗ ಇದಕ್ಕೆ ಅವರೆಕಾಳು ಹಾಕ್ಕೊಳ್ಳೋಣ ಸೊ ಅವರೆಕಾಳು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಗೊಜ್ಜು ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಅಂತ ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಸೊ ಅವರೆಕಾಳಲ್ಲಿ ಮತ್ತಷ್ಟು ಹೊಸ ಹೊಸ ರೆಸಿಪೀಸ್ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಫಸ್ಟು ಅವರೆಕಾಳು ಗ್ರೇವಿ ಗೊಜ್ಜು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಚಪಾತಿಗೆ ಅನ್ನದ ಜೊತೆಗೂ ಇದು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಫ್ರೈ ಆಗಿದೆ ಇದು ಆಲ್ರೆಡಿ ಸೊ ಅದಕ್ಕೆ ನಾನು ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ ಇವಾಗ ಸೊ ಇದು ಫ್ರೈ ಮಾಡೋಣ ಚೆನ್ನಾಗಿ ಸೊ ಇದು ಬದನೆಕಾಯಿ ಹಾಕ್ತಾ ಇದ್ದೀನಿ ಸೊ ಇದು ಎರಡು ಮೂರು ಸ್ವಲ್ಪ ಫ್ರೈ ಮಾಡೋಣ ಇದು ಒಂದು ನಿಮಿಷ ಫ್ರೈ ಆದಮೇಲೆ ಇವಾಗ ಅದಕ್ಕೆ ನಾನು ಮಸಾಲೆ ಹಾಕ್ತೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿದ ನೀರು ಏನು ಹಾಕ್ಕೊಳ್ತೀರಾ ತೊಳ್ಬಿಟ್ಟು ಮಿಕ್ಸಿ ಆ ನೀರು ಕೂಡ ಇದರಲ್ಲಿ ಹಾಕ್ತಿರೋಣ ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ತರಕಾರಿಯಲ್ಲಿ ಸ್ವಲ್ಪ ಬೆಂದಿ ಇವಾಗ ನಾನು ಸ್ವಲ್ಪ ಅರಶಿನದ ಪುಡಿ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಕರ ತಕ್ಕಷ್ಟು ಉಪ್ಪು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇಷ್ಟನೂ ಪಡ್ತಾರೆ ಚಪಾತಿಗೂ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾರು ಜೊತೆ ಸೈಡಲ್ಲಿ ಇಟ್ಕೊಂಡು ಸಾಯಿಸಿ ಸೈಡ್ ಡಿಶ್ಶು ಅದು ತುಂಬ ಚೆನ್ನಾಗಿರುತ್ತೆ ಸೊ ಆಲೂಗಡ್ಡೆ ಬೇಯಲಿ ಇವಾಗ ನಾವು ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ ಸೊ ಆಲೂಗಡ್ಡೆ ಬೇಯಿ ಅಷ್ಟೊತ್ತು ನಾವು ಕ್ಲೋಸ್ ಮಾಡಿದ್ದೀವಿ
ಸೊ ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡೋಣ. ಸೊ ಇನ್ನ ಸ್ವಲ್ಪ ಹಾಕಬೇಕು. ಒಂದು 75% ಅಷ್ಟು ತರಕಾರಿ ಬೇಯಿದ ಮೇಲೆ ನೀವೇನು ಮಾಡಬೇಕು ಇವಾಗ ದಪ್ಪಮೆಣಸಿನಕಾಯಿ ಹಾಕೊಳ್ಳಿ. ಮೊದಲೇ ಹಾಕಿದ್ರೆ ತರಕಾರಿ ಬೇಯೋದಿಲ್ಲ. ಟೊಮ್ಯಾಟೊ ಕೂಡ ಇವಾಗೆ ಹಾಕಿಬಿಡಿ. ದಪ್ಪಮೆಣಸಿನಕಾಯಿ ಅಂದರೆ ತುಂಬ ಬೇಗ ಬೆಂದ್ಬಿಡುತ್ತೆ ಅಂತ ಆಮೇಲೆ ಹಾಕಬೇಕು. ಟೊಮ್ಯಾಟೊ ಯಾಕಂದರೆ ತರಕಾರಿಗಳು ಚೆನ್ನಾಗಿ ಬೇಯಿಲ್ಲ ಅನ್ನೋಕ್ಕೋಸ್ಕರ ಟೊಮ್ಯಾಟೊ ಇವಾಗ ಹಾಕಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಬೇಯಿಸ್ಕೊಳ್ಳೋಣ. ಸೊ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬೇಯಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಆಗಿದೆ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಆಗಿದೆ ಅಂತ. ಸೊ ಒಂದು ಆಲೂಗಡ್ಡೆ ನೀವು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ಸೊ ನಾನು ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ. ಈಗ ಗಟ್ಟಿಗಾದರೂ ಮಾಡ್ಕೋಬೋದು, ತೆಳು ಬೇಕಂದರೆ ತೆಳು ಕೂಡ ನೀವು ಮಾಡ್ಕೋಬೋದು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಅವರೆಕಾಳು ಗೊಜ್ಜು ರುಚಿಕರ ಆಗುತ್ತೆ. ನೀವು ತೆಳುಗಾದ್ರೂ ಮಾಡ್ಬೋದು, ಗಟ್ಟಿಗಾದರೂ ಮಾಡಿಕೊಂಡು ಗಟ್ಟಿಗೆ ಮಾಡಿದ್ರೆ ಚಪಾತಿ ಇರುತ್ತೆ, ತೆಳು ಮಾಡಿದ್ರೆ ಅನ್ನ ಜೊತೆಗೆ ಕಲಸ್ಕೊಂಡು ತಿನ್ಬೋದು. ಸೊ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅನಿಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.